ನಿಮಗಿದು ಗೀತ ರಚನೆಕಾರ ದೊಡ್ರಂಗೇಗೌಡನ ಹೃತ್ಪೂರ್ವಕ ನಮಸ್ಕಾರಗಳು. ನನ್ನ ಪ್ರಿಯ ಶಿಷ್ಯ ನವೀನ್ ಒಂದು ಹೊಸ ಚಿತ್ರ ಮಾಡಿದ್ದಾನೆ, ಒಳ್ಳೆ ಹೆಸರಿಟ್ಟಿದ್ದಾನೆ. ಕುವೆಂಪು ಅವರು ತಮ್ಮ ಕವಿತೆಗಳಲ್ಲಿ ಬಳಸಿದ ಘೋಷವಾಕ್ಯ ಅದು, ಬಾರಿಸು ಕನ್ನಡ ಡಿಂಡಿಮವ್ವ. ಇತ್ತೀಚಿನ ದಿನಗಳಲ್ಲಿ ವಿಷಾದನೀಯ ಸಂಗತಿ ಅಂತಂದರೆ ಆಂಗ್ಲ ಭಾಷೆಯ ಶೀರ್ಷಿಕೆಗಳೇ ಕನ್ನಡದಲ್ಲಿ ಮೆರೆಯುತ್ತಾ ಇದ್ವು. ಇಂಥ ವಿಷಮ ಸಂದರ್ಭದಲ್ಲಿ ಅಚ್ಚ ಕನ್ನಡದ ಶೀರ್ಷಿಕೆ ಬಾರಿಸು ಕನ್ನಡ ಡಿಂಡಿಮವ್ವ. ಈ ಚಿತ್ರದಲ್ಲಿ ನನಗೂ ಕೂಡ ಒಂದು ಪಾತ್ರವನ್ನು ನನ್ನ ಶಿಷ್ಯ ಕೊಟ್ಟಿದ್ದಾರೆ. ನಿಮ್ಮೆಲ್ರಿಗೂ ಕೂಡ ಈ ಚಿತ್ರ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸಿದ್ದೇನೆ. 7 ಕೋಟಿ ಕನ್ನಡಿಗರು ಇಂಥದನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೋತೀನಿ. ನಿಮ್ ಮುಂದೆ ಕಾಣ್ತಾರೆ ಟೈಟ್ಲ್ ಬಂದು ಬಾರಿಸು ಕನ್ನಡ ಡಿಂಡಿಮವ್ವ ಅಂತ. ಇದನ್ನ ಬರೆದಿರೋದು ಬೇರೆ ಯಾರು ಅಲ್ಲ, ನಮ್ಮ ನಿಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಸೊ ಇಂತ ಒಂದು ಅದ್ಭುತ ಲೇಖನ ಮಾಡೋ ನಮ್ಮ ಕುವೆಂಪು ಅವರ ಟೈಟ್ಲ್ ಇಟ್ಕೊಂಡು ಒಂದು ಅದ್ಭುತ ಸಿನಿಮಾ ಕೂಡ ಮಾಡಿದ್ದಾರೆ. ಸೊ ಈ ಸಿನಿಮಾ ಆದಷ್ಟು ಬೇಗ ಯಶಸ್ ಕಾಣಲಿ, ಆಮೇಲೆ ಆದಷ್ಟು ಬೇಗ ತಲೆ ಮೇಲೆ ಬಂದು ನಿಮ್ಮೆಲ್ಲರನ್ನು ರಂಜಿಸ್ತೀನಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಕನ್ನಡ ಚಲನಚಿತ್ರರಂಗದ ಎಲ್ಲ ಕಲಾಭಿಮಾನಿಗಳಿಗೆ ನನ್ನ ಕಡೆಯಿಂದ ಶುಭಾಶಯಗಳು. ಮೈಸೂರಿನ ಅಶ್ವಿಕಾರ್ ಅವರು ನವಿಲುಗರಿ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಸನ್ಮಾನ್ಯ ದೊಡ್ರಂಗೇಗೌಡರ ಆಶೀರ್ವಾದ ಮತ್ತು ಸಹಕಾರದೊಂದಿಗೆ ನಿರ್ಮಿಸ್ತಾ ಇರೋ ಹೊಸ ಪ್ರಯತ್ನವೇ ಬಾರಿಸು ಕನ್ನಡ ಡಿಂಡಿಮವ ಅನ್ನೋ ಒಂದು ಅದ್ಭುತವಾದಂಥ ಟೈಟ್ಲಿರೋ ಈ ಚಿತ್ರವನ್ನು ಸನ್ಮಾನ್ಯ ನವಿಲುಗರಿ ನವೀನ್ PB ಅವರು ನಿರ್ದೇಶಿಸ್ತಾ ಇದ್ದಾರೆ. ಈ ಹೆಸರಲ್ಲೇ ಒಂದು ರೀತಿಯ ಮೋಡಿ ಇದೆ, ಒಂದು ರೀತಿಯ ಧೀಮಂತಿಕೆ ಇದೆ, ಆಮೇಲೆ ಮನಸ್ಸಿಗೆ ಭಾಳ ಹತ್ತಿರವಾಗಿದೆ. ಸೊ ಇಂಥ ಪ್ರಯತ್ನದಲ್ಲಿ ನವಿಲುಗರಿ ನವೀನ್ ಅವ್ರ ಜೊತೆಗೆ ಸಾಹಿತ್ಯದಲ್ಲಿ ರಾಜೇಶ್ವರಿ ಸುಂದರಮೂರ್ತಿ ಅವರು ಮತ್ತು ಡಾಕ್ಟರ್ ಕಾಸರಗೋಡು ಅಶೋಕ್ ಕುಮಾರ್ ಅವರು ನೆರವಾಗ್ತಾ ಇದ್ದಾರೆ. ಸೊ ಇವರೆಲ್ಲರ ಈ ಒಂದು ಕನಸಿನ ಪ್ರಯತ್ನ ತಮ್ಮಿಂದ ಸಾಕಾರವಾಗಬೇಕಾಗಿದೆ, ತಮ್ಮ ಸಹಕಾರ ಅವ್ರಿಗೆ ಬೇಕಾಗಿದೆ. ಸೊ ಬಾರಿಸು ಕನ್ನಡ ಡಿಂಡಿಮವನ್ನು ಪ್ರೇಕ್ಷಕರು ಅಷ್ಟೇ ಜೋರಾಗಿ ಬಾರಿಸಿ ಅವರಿಗೆ ಪ್ರೋತ್ಸಾಹವನ್ನು ನೀಡೋಣ ಅಂಥೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ಕೋತಾ ಇದ್ದೇನೆ. ಇಂತಿ ನಿಮ್ಮೆಲ್ಲರ ಪ್ರೀತಿಯ MD ಕೌಶಿಕ್, ನಟ, ನಿರ್ದೇಶಕ, ನಿರ್ಮಾಪಕ ಮತ್ತು ಮ್ಯೂಜಿಷಿಯನ್. ನಮಸ್ಕಾರ. ನಮಸ್ಕಾರ. ನಾನು ನಿಮ್ಮ ಗಣೇಶ್ ರಾವ್ ಕೇಸರ್ಕರ್ ಮಾತಾಡ್ತಾ ಇದ್ದೇನೆ. ಚಲನಚಿತ್ರ, ಕಿರುತೆರೆ ಮತ್ತು ರಂಗಭೂಮಿ ನಟ. ನವಿಲುಗರಿ ಪ್ರೊಡಕ್ಷನ್ಸ್ರವರ ನವಿಲುಗರಿ BP ರವರ ನಿರ್ದೇಶನದಲ್ಲಿ ನೇನು ಚಿತ್ರೀಕರಣಕ್ಕೆ ಅಣಿಯಾಗ್ತಾ ಇರೋ ಬಾರಿಸು ಕನ್ನಡ ಡಿಂಡಿಮವ ಅಬ್ಬ, ನಮ್ಮ ರಾಷ್ಟ್ರಕವಿ, ವರಕವಿ, ಯುಗದ ಕವಿ ಕುವೆಂಪುರವರ ಒಂದು ಅತ್ಯಮೋಘ ಹಾಡಿನ ಸಾಲಿನ ಒಂದು ಸಿನಿಮಾವನ್ನು ಮಾಡೋಕೆ ಕೊಟ್ಟಿದ್ದಾರೆ ನವಿಲುಗರಿ ನವೀನ್ ಮತ್ತೆ ಅವರ ತಂಡದವರು. ಇದೇ ಆಗಸ್ಟ್ ತಿಂಗಳಲ್ಲಿ ನಮ್ಮ ಮೈಸೂರಿನ ನಾಡದೇವತೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಅವರ ಈ ಒಂದು ಚಲನಚಿತ್ರ ತಂಡಕ್ಕೆ ಶುಭವಾಗಲಿ, ಅವರೆಲ್ರಿಗೂ ಆ ಜಗನ್ಮಾತೆ ಯಶಸ್ಸಿನ ಹಾದಿಯನ್ನು ತೋರಿಸಲಿ. ಈ ಒಂದು ಕೊರೋನಾ ಕೋವಿಡ್ ಸಂಕಷ್ಟದ ಪರಿಸ್ಥಿತಿಯಿಂದ ಹೊರಬಂದು ಈ ಒಂದು ಸಿನಿಮಾ ಯಶಸ್ಸಿನ ಹಾದಿಯಲ್ಲಿ ನಡೆಯಲಿ. ನಮ್ಮ ನವೀನ್ BP ಮತ್ತು ಅವರ ತಂಡಕ್ಕೆ ಶುಭವಾಗಲಿ. ಅದರಲ್ಲೂ ವಿಶೇಷವಾಗಿ ನನ್ನ ಆತ್ಮೀಯ ಸ್ನೇಹಿತರು, ಉದಯೋನ್ಮುಖ ಪ್ರತಿಭೆ ಮಂಜು ಎಡಿಟಿಂಗ್ ಮಾಡ್ತಾಯಿದ್ದಾರೆ, ಅವರಿಗೂ ಕೂಡ ಶುಭವಾಗಲಿ. ಇಡೀ ಚಲನಚಿತ್ರಕ್ಕೆ ಶುಭವಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಾನು ನಿಮ್ಮ ಕಲಾವಿದ ಶಿವಕುಮಾರ್ ಆನಂದ್. ಬಂಧುಗಳು, ನನ್ನ ಗೆಳೆಯ ನವಿಲುಗರಿ ನವೀನ್ BB ಅವರು ಕಳೆದ ವರ್ಷ ಅಭಯಹಸ್ತ ಅಂತ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ರು. ಈಗ ಬಾರಿಸು ಕನ್ನಡ ಡಿಡಿಮವ ಅನ್ನೋ ಒಂದು ಅದ್ಭುತವಾದ ಟೈಟಲ್ ಇಟ್ಕೊಂಡು ಇನ್ನೊಂದು ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಇದರ ನಿರ್ಮಾಪಕಿ ಮೈಸೂರಿನ ಅಶ್ವಿಕಾ. ಬಾರಿಸು ಕನ್ನಡ ಡಿಂಡಿಮವ, ಇದು ಈ ಮಾತನ್ನು ಕೇಳ್ತಾ ಇದ್ದಾಗೆ ಪ್ರತಿಯೊಬ್ಬ ಕನ್ನಡಿಗರ ಮೈ ಮನಸ್ಸು ರೋಮಾಂಚನಗೊಳ್ಳುತ್ತೆ. ನೀವು ಕೂಡ ಈ ಟೈಟ್ಲ್ ಇಷ್ಟಪಡ್ತೀರಿ, ಹಾಗೆ ಈ ಸಿನಿಮಾ ಕೂಡ ನೀವು ಇಷ್ಟಪಡ್ತೀರಿ. ನಿಮ್ಮೆಲ್ಲರ ಹಾರೈಕೆ, ಪ್ರೋತ್ಸಾಹ ಈ ನಮ್ಮ ಸಿನಿಮಾಗಿರಲಿ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ. ಧನ್ಯವಾದಗಳು.
ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ರಚನಾ ದಶರಥ್ ಮಾತಾಡ್ತಾ ಇದ್ದೀನಿ. ಯೂಶ್ವಲಿ ನಾವು ಕನ್ನಡ ಸಿನಿಮಾಗಳ ಟೈಟ್ಲ್ ಉದ್ದ ಇರುತ್ತೆ ಅಂತ ಅಂತೀವಿ, ಅಂಡ್ ಅದಕ್ಕೆ ನಾವು ಶಾರ್ಟ್ ಫಾರ್ಮ್ ಸಹ ಕಂಡಿಡಿತೀವಿ. ಸೊ ಈಗ ಬಾರಿಸು ಕನ್ನಡ ದಿಂಡಿಮವ ಅಂತ ಒಂದು ಸಿನಿಮಾ ಬರ್ತಿದೆ, ಅಂಡ್ ಈ ಸಿನಿಮಾ ಕನ್ನಡ ಅಭಿಮಾನಿಗಳಿಗೆ ಒಂದು ಒಳ್ಳೆಯ ಪಕ್ಕಾ ಎಂಟರ್ಟೈನ್ಮೆಂಟ್, ಪಕ್ಕಾ ಸಬ್ಜೆಕ್ಟ್ ಓರಿಯೆಂಟೆಡ್ ಸಿನಿಮಾ, ಆ್ಯಂಡ್ ಆದಷ್ಟು ಬೇಗ ತೆರೆ ಕಾಣಲಿದೆ. ಎಲ್ಲರೂ, ಎಲ್ಲ ಕನ್ನಡಿಗರು ಸೇರಿ ಕನ್ನಡ ಸಿನಿಮಾನ ನೋಡಲೇಬೇಕು. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಇಂಥ ಒಂದು ಒಳ್ಳೆ ಸ್ವಚ್ಛ ಕನ್ನಡ ಸಿನಿಮಾ ಮಾಡ್ತಿದ್ದೀರಾ, ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಟು ದ ನವೀನ್ ಸರ್. ಎಲ್ಲರಿಗೂ ಒಳ್ಳೆದಾಗ್ಲಿ. ಸಿ ಯು ಆಲ್, ಬಾಯ್ ಬಾಯ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಜಾ ಭಾರತದ ಚಿಲ್ಲರ್ ಮಂಜ ಮಾತಾಡ್ತಿರೋದು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಏನು ಕನ್ನಡದ ಬಗ್ಗೆ ಹೇಳ್ತಿದ್ದೀನಿ ಅನ್ಕೊಂಡ್ರೆ ಏನಿಲ್ಲ, ಬಾರಿಸು ಕನ್ನಡ ಡಿಂಡಿಮವ ಅನ್ನೋ ಶೀರ್ಷಿಕೆಯಲ್ಲಿ ಒಂದು ಒಳ್ಳೆ ಮೂವಿ ಬರ್ತಾ ಇದೆ. ಇದನ್ನು ನವೀನುಗರಿ ನವೀನ್ ಅವರು ನಿರ್ದೇಶನ ಮಾಡಿದ್ದಾರೆ. ನವೀನ್ ಅವರೇ, ನಿಮ್ಮ ಪ್ರಯತ್ನಕ್ಕೆ ಯಶಸ್ ಸಿಗಲಿ, ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಎಲ್ಲರೂ ಹಾರೈಸೋಣ. ಆಲ್ ದಿ ಬೆಸ್ಟ್ ಬಾರಿಸು ಕನ್ನಡ ಡಿಂಡಿಮವ ಟೀಮ್. ಥ್ಯಾಂಕ್ ಯು.